ತೆರಿಗೆ ಸಲಹೆಗಾರರ ಸಮ್ಮೇಳನಕ್ಕೆ ಆಗಮಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆಯ ಸ್ವಾಗತ ಸಿಕ್ಕಿದೆ. ಸದ್ಯ ನೆರೆ ಪರಿಹಾರಕ್ಕೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ವಿಮಾನ ನಿಲ್ದಾಣದ ಎದುರು ಭಿತ್ತಿ ಪತ್ರಗಳನ್ನ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಸಮರ್ಪಕ ನೆರೆ ಪರಿಹಾರ ನೀಡುತ್ತಿಲ್ಲವೆಂದು ಆರೋಪಿಸಿದ ಕಾರ್ಯಕರ್ತರು ಡೌನ್ ಡೌನ್ ನಿರ್ಮಲಾ ಸೀತಾರಾಮನ್ ಅಂತ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ ಪೊಲೀಸರು ಗೋಕುಲ್ ರಸ್ತೆ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಇನ್ನು ಪೊಲೀಸ್ ಭದ್ರತೆಯ ನಡುವೆಯೇ ನಿರ್ಮಲಾ ಸೀತಾರಾಮನ್ ವಿಮಾನ ನಿಲ್ದಾಣದಿಂದ ರಸ್ತೆ ಮಾರ್ಗವಾಗಿ ಕಾರ್ಯಕ್ರಮ ಸ್ಥಳಕ್ಕೆ ತೆರಳಿದ್ರು. ಅವರ ಜೊತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಇದ್ರು. ಸ್ಯಾಂಡಲ್ವುಡ್ನಲ್ಲಿ ಆ ದಿನಗಳು ಚಿತ್ರ ಎಷ್ಟು ಹಿಟ್ ಆಗಿತ್ತೋ ಚಿತ್ರದ ಜೋಡಿ ಕೂಡ ಅಷ್ಟೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇದೀಗ ಅದೇ ಆ ದಿನಗಳು ಚಿತ್ರದ ನಟಿ ವೇದಾ ಅಲಿಯಾಸ್ ಅರ್ಚನಾ ಶಾಸ್ತ್ರಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಫ್ಯಾನ್ಸ್ಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಹೈದರಾಬಾದ್ನ ರಾಡಿಸನ್ ಹೋಟೆಲ್ನಲ್ಲಿ ಪ್ರಿಯಕರ ಜಗದೀಶ್ ಜೊತೆ ಉಂಗುರ ಬದಲಾಯಿಸಿಕೊಂಡು ಸದ್ಯದಲ್ಲೇ ಮದುವೆ ಆಗೋದಾಗಿ ನಟಿ ಅರ್ಚನಾ ಹೇಳಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಸೆಲೆಬ್ರಿಟಿಗಳು ಬಂದು ಶುಭಾಶಯ ತಿಳಿಸಿದ್ದಾರೆ. ಹಾಗೆ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ನಿಶ್ಚಿತಾರ್ಥದ ಫೋಟೋಗಳನ್ನು ಹಂಚಿಕೊಂಡಿರುವ ಮೂಲಕ ಅರ್ಚನಾ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಅಂದಹಾಗೆ ಜಗದೀಶ್ ಹೆಲ್ತ್ ಕೇರ್ ಕಂಪನಿಯೊಂದರ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಆ ದಿನಗಳು ಚಿತ್ರದ ಬಳಿಕ ಅರ್ಚನಾ ಮಿಂಚು ಮೇಘವರ್ಷಿಣಿ ಹಾಗೂ ಮೈತ್ರಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಆ ದಿನಗಳು ಸಿನಿಮಾ ಅರ್ಚನಾಗೆ ಸಾಕಷ್ಟು ಹೆಸರು ತಂದುಕೊಟ್ಟಿತು. ಹೈದರಾಬಾದ್ ಮೂಲದ ಅರ್ಚನಾ ಶಾಸ್ತ್ರಿ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ತೆಲುಗಿನಲ್ಲಿ ನೇನು ನುವ್ವೊಸ್ತಾನಂಟೆ ನೇನೊದ್ದಂಟಾನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ಅಭಿನಯದ ಮೈತ್ರಿ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರ ಪತ್ನಿಯಾಗಿ ಇದೇ ಅರ್ಚನಾ ಅಭಿನಯಿಸಿದ್ರು. ಅಲ್ಲದೆ ತೆಲುಗು ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಅರ್ಚನಾ ಶಾಸ್ತ್ರಿ ಸ್ಪರ್ಧಿಯಾಗಿಯೂ ಭಾಗವಹಿಸಿದ್ರು. ಸಮಾಜ ಸೇವಕ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದುಕೊಂಡು ಮೊಬೈಲ್ ಕಳ್ಳತನ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಕಳ್ಳ ಈಗ ಪೊಲೀಸ್ ಅತಿಥಿಯಾಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಎಂದು ಬಿಂಬಿಸಿಕೊಂಡಿದ್ದ ಆರಿಫ್ ಅಫ್ಜಲ್ ಖಾನ್ ಬಂಧಿತ ಆರೋಪಿ. ಬಂಧಿತನಿಂದ ವಿವಿಧ ಕಂಪನಿಯ ಸುಮಾರು 563 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೆಜಿ ನಗರದ ನಿವಾಸಿಯಾಗಿರುವ ಅಫ್ಜಲ್ ಖಾನ್ ಕಳೆದ 6-7 ವರ್ಷಗಳಿಂದ ಈ ಮೊಬೈಲ್ ಕಳ್ಳತನ ದಂಧೆ ನಡೆಸುತ್ತಿದ್ದು ತನ್ನ ಸಹಚರರ ಮೂಲಕ ಕಳ್ಳತನ ಮಾಡಿಸಿ ಕದ್ದಂತಹ ಮೊಬೈಲ್ಗಳನ್ನು ನೆರೆ ರಾಜ್ಯಗಳಿಗೆ ಸಾಗಿಸಿ ಮಾರಾಟ ಮಾಡುತ್ತಿದ್ದ ಎಂಬ ಮಾಹಿತಿ ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಅಷ್ಟೇ ಅಲ್ಲದೆ ಈತನಿಗೆ ಚಾಮರಾಜಪೇಟೆ ಶಾಸಕರ ಜೊತೆ ನಂಟು ಇರುವುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಕಳೆದ 2 ದಿನಗಳಿಂದ ಹಿಂದೆ ಕೇಂದ್ರ ವಿಭಾಗದ ಪೊಲೀಸರು ಬಂಧಿಸಿದ್ದ 10 ಜನ ಅಂತಾರಾಜ್ಯ ಮೊಬೈಲ್ ಕಳ್ಳರ ಜಾಲವನ್ನು ಭೇದಿಸಿದ್ರು. ಈ ವೇಳೆ ಪ್ರಕರಣದ ಪ್ರಮುಖ ಆರೋಪಿಗೆ ಬಲೆ ಬೀಸಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಸರ್ದಾರ್ ಸರೋವರದ ಅಣೆಕಟ್ಟಿನ ಬಳಿ ಸರ್ದಾರ್ ವಲ್ಲಭಬಾಯಿ ಅವರ 182 ಮೀಟರ್ ಉದ್ದದ ಏಕತಾ ಪ್ರತಿಮೆ ನಿರ್ಮಿಸಲಾಗಿದೆ. ಸದ್ಯ ಗುಜರಾತ್ಗೆ ಭೇಟಿ ನೀಡಿದ ಮಾಜಿ ಪ್ರಧಾನಿ HD ದೇವೇಗೌಡರು ಈ ಏಕತಾ ಪ್ರತಿಮೆಗೆ ಭೇಟಿ ನೀಡಿ ಪಟೇಲರ ಪ್ರತಿಮೆಗೆ ನಮಿಸಿದ್ರು. ಅಂದಹಾಗೆ ಶುಕ್ರವಾರ ರಾತ್ರಿ ಬೆಂಗಳೂರಿನಿಂದ ಗುಜರಾತ್ಗೆ ವಿಮಾನ ಮೂಲಕ ಪ್ರಯಾಣ ಬೆಳೆಸಿರುವ ಗೌಡರು ಏಕತಾ ಪ್ರತಿಮೆಯ ಜೊತೆಗೆ ಗುಜರಾತ್ನಲ್ಲಿರುವ ಇತರ ಪ್ರದೇಶಗಳಿಗೂ ಭೇಟಿ ನೀಡಿದ್ರು. ಮುಖ್ಯವಾಗಿ ಗರುಡೇಶ್ವರ ದೇವಸ್ಥಾನ, ರಂಗ್ ಅವಧೂತ್ ಮಹಾರಾಜ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ. ಪೈಲ್ವಾನ್ ಪೈರಸಿಯಿಂದ ಪ್ರಾರಂಭವಾದ ಕಿಚ್ಚ ದಚ್ಚು ಫ್ಯಾನ್ಸ್ ಫಾರ್ ಮತ್ತು ಸ್ಟಾರ್ ವಾರ್ ಇನ್ನೇನು ಮುಗಿಯಿತು ಅನ್ನುವಷ್ಟರಲ್ಲೇ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಕೊಟ್ಟಿದೆ. ಕಿಚ್ಚ ಸುದೀಪ್ ಮಾತ್ರವಲ್ಲ, ಅವರ ಫ್ಯಾನ್ಸ್ ಮೇಲೂ ನಟ ದರ್ಶನ್ ಅಭಿಮಾನಿಗಳು ಗುಡುಗಿದ್ದಾರೆ. ಸುದೀಪ್ ಅಭಿಮಾನಿಗಳು ಯಜಮಾನ ಚಿತ್ರ ಪೈರಸಿ ಮಾಡಿರದಿದ್ರೆ 100 ಕೋಟಿ ಕಲೆಕ್ಷನ್ ಮಾಡ್ತಿತ್ತು ಅಂತ ದರ್ಶನ್ ಫ್ಯಾನ್ಸ್ ಕಿಚ್ಚನ ಅಭಿಮಾನಿಗಳ ಮೇಲೆ ನೇರ ಆರೋಪ ಮಾಡ್ತಿದ್ದಾರೆ. ಇವರಿಗೆ ಬೇರೆ ನಟರ ಐತಿಹಾಸಿಕ ಸಿನಿಮಾದಲ್ಲಿ ಸೈಡ್ ರೋಲ್ ಮಾಡಿ ಅಭ್ಯಾಸ ಇಲ್ಲ, ಬಾಸ್ ಕೈಯಿಟ್ರೆ ಮಾದಕರಿ ನಾಯಕ, ಇಂತಹ ಪಾತ್ರ ಮಾಡೋಕೆ ಯೋಗ್ಯತೆ ಇರಬೇಕು ಅಂತಲೂ ದಚ್ಚು ಫ್ಯಾನ್ಸ್ ಕಿಚ್ಚನಿಗೆ ಕಿಚ್ಚಾಯಿಸಿದ್ದಾರೆ. ಹಾಗಂತ ಸುದೀಪ್ ಅಭಿಮಾನಿಗಳೇನು ಸುಮ್ಮನಿಲ್ಲ. ದರ್ಶನ್ ಮತ್ತವರ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಟ್ವೀಟ್ಗಳನ್ನ ಅಸ್ತ್ರಗಳನ್ನಾಗಿ ಪ್ರಯೋಗಿಸುತ್ತಲೇ ಇದ್ದಾರೆ. ಕಿಚ್ಚ ಸುದೀಪ್ ಅವರನ್ನ ಶ್ರೀಕೃಷ್ಣನಿಗೆ ಹಾಗೂ ದರ್ಶನ್ರನ್ನ ಕಂಸನಿಗೆ ಹೋಲಿಸಿರುವ ಕೆಲವರು ಇದು ಧರ್ಮ ಅಧರ್ಮಗಳ ನಡುವಿನ ಯುದ್ಧ ಅಂತ ಕದನ ವಿರಾಮದಲ್ಲೂ ರಣರಂಗದಲ್ಲಿ ಗರ್ಜಿಸಿದ್ದಾರೆ. ಹೀಗೆ ಒಂದು ಕ್ಷಣ ಸೈಲೆಂಟ್ ಆಗುವ ಈ ಫ್ಯಾನ್ಸ್ ಫಾರ್ ಮತ್ತೊಂದು ಕ್ಷಣದಲ್ಲಿ ವೈಲೆಂಟ್ ಆಗ್ತಿದೆ. ಅತ್ತ ಖುದ್ದು ಕಿಚ್ಚ ಸುದೀಪ್ ಮತ್ತು ಡಿ ಬಾಸ್ ದರ್ಶನ್ ಸ್ಟಾರ್ ವಾರ್ನಿಂದ ದೂರ ಉಳಿದಿದ್ದಾರೆ. ಆದ್ರೆ ಅವರ ಫ್ಯಾನ್ಸ್ಗಳ ವಾರ್ಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಅವರು ಇವರ ಇವರು ಅವರ ಕಾಲೆಳೆಯೋದು, ಅಣುಕಿಸೋದು, ಕೆಣಕೋದು ಸಾಮಾನ್ಯವಾಗಿ ಬಿಟ್ಟಿದೆ.
ಒಟ್ಟಿನಲ್ಲಿ ನಿರ್ಮಾಪಕರ ಹಾಗೂ ಚಿತ್ರರಂಗದ ಹಿತದೃಷ್ಟಿಯಿಂದ ಮತ್ತು ತಮ್ಮ ಏಳಿಗೆಗಾಗಿ ದಚ್ಚು ಮತ್ತು ಕಿಚ್ಚ ಯುದ್ಧ ವಿರಾಮ ಘೋಷಿಸಲೇಬೇಕಾಗಿದೆ. ಅಭಿಮಾನಿಗಳಲ್ಲಿ ಒಗ್ಗಟ್ಟಿನ ಮಂತ್ರ ಮೂಡಿಸಬೇಕಿದೆ.